ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ವತಿಯಿಂದ ನಗರದ ನೂತನ ವಿದ್ಯಾಲಯ ಆಟದ ಮೈದಾನದಲ್ಲಿ 2019-20 ಸಾಲಿನ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ನೂತನ ವಿದ್ಯಾಲಯ ಸಂಸ್ಥೆಯ ಕ್ರೀಡಾಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಕಮಲಾಪುರ್ಕರ್ ಅವರು, ಕ್ರೀಡೆ ಕೇವಲ ದೈಹಿಕವಾಗಿ ಸದೃಢವನ್ನಾಗಿಸುವುದಲ್ಲದೆ ಬೌದ್ಧಿಕವಾಗಿಯೂ ಸದೃಢವನ್ನಾಗಿಸುವ ಶಕ್ತಿ ಕ್ರೀಡೆಗಿದೆ ಎಂದು ಅವರು ಮಾತನಾಡಿದರು. ಗ್ರೌಂಡ್ ಮೇ ಪೂರೇ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಕಾ ಜೋ ಖೇಲ್ ಕಾ ಆಯೋಜನ್ ಕಿಯಾ ಗಯಾ ಹೈ, ಪೂರೇ ಡಿಸ್ಟ್ರಿಕ್ಟ್ ಸ್ಕೂಲ್ ಸೇ ಆಯೇ ಹುಯೇ ಬಚ್ಚೆ ಹೋ ಕಾ ಜೋ ಖೇಲ್ ಕಾ ಆಯೋಜನ್ ತಾಲೂಕಾ ಜೋ ಹೋಗಾ ಹೈ ವೋ ಬಹುತ್ ಬಡಿ ಖುಷಿ ಕಿ ಬಾತ್ ಹೈ ಔರ್ ಮೇರೇ ಕೋ ಇಸ್ಸೆ ಔರ್ ಜ್ಯಾದಾ ಖುಷಿ ಲಗ್ತಿ ಹೈ ಕ್ಯೂಂಕಿ ಜೋ ಸಬ್ ಸ್ಪೋರ್ಟ್ಸ್ ಟೀಚರ್ಸ್ ಹೈ ವೋ ಸ್ಪೋರ್ಟ್ಸ್ ಟೀಚರ್ ಕೆ ಊಪರ್ ಅಪ್ನೆ ಭಾರತ ದೇಶ ಕಿ ಜೋ ಯುವ ಪೀಡಿ ಹೈ ಉನ್ಕೋ ಆಗೆ ಸಶಕ್ತ ಕೈಸಾ ಬನಾನಾ ಹೈ ಔರ್ ನಾ ಕಿ ವೋ ಸಿರ್ಫ್ ಫಿಸಿಕಲಿ ಸಶಕ್ತ ಬನ್ತೆ ಹೈ ಸ್ಪೋರ್ಟ್ಸ್ ಖೇಲ್ನೆ ಸೇ ಲೇಕಿನ್ ಉನ್ಕಿ ಬುದ್ಧಿಮತ್ತಾ ಭೀ ಪರಿವರ್ತನ್ ಹೋತಾ ಹೈ ಅಭಿ ಅಭಿ ಉನ್ಹೊನೆ ಓತ್ ಲಿಯಾ ಉಸ್ ಓತ್ ಮೇ ಉನ್ಹೆ ಕಹಾ ಗಯಾ ಕಿ ಸ್ಪೋರ್ಟ್ಸ್ ಏಕ್ ಐಸಾ ಮಾಧ್ಯಮ ಹೈ ಜಹಾಂ ಪರ್ ಆದ್ಮಿ ಸ್ಪೋರ್ಟ್ಸ್ಟಿ ಆಟಿಟ್ಯೂಡ್ ಬೋಲ್ಕೆ ಬೋಲ್ತೆ ಇಂಗ್ಲೀಷ್ ಮೇ ಸ್ಪೋರ್ಟ್ಸ್ ಆಟಿಟ್ಯೂಡ್ ಮತ್ಲಬ್ ವಿನ್ ಹೋಗಾ ಯಾ ಲೂಸ್ ಹೋಗಾ ಲೇಕಿನ್ ಬಾದ್ ಮೇ ವೋ ಫ್ರೆಂಡ್ಶಿಪ್ ಹೋತಾ ಹೈ तो इससे जो होता है मनुष्य का सर्वांगीण विकास होता है. और मैं सभी ये जो शिक्षक गण हैं जो स्पोर्ट्स के शिक्षक गण हैं मैं उनको सभी से अनुरोध करूंगा कि आप बच्चों से इतना खिलाएं उनके पूरे प्रकृति को इतना सशक्त बनाएं कि ये राष्ट्र सुदृढ़ बन जाए. देवानंद सारी सेंटर कामत होटल हिंदुगढ़े सुपर मार्केट कलबुर्गी ಇವತ್ತು ನಾವು ಎಲ್ಬಿ ಮೈದಾನದಲ್ಲಿ ಗುಲ್ಬರ್ಗಾ ಕಲಬುರಗಿ ದಕ್ಷಿಣ ವಲಯದ ತಾಲೂಕಿನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಮತ್ತು ಈ ಆಯೋಜನೆಗೆ ಎಲ್ಲ ಸಂಸ್ಥೆ ಅಧ್ಯಕ್ಷರು ಮತ್ತು ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಇವತ್ತು ನಾವು ಎನ್ವಿ ಮೈದಾನದಲ್ಲಿ ಗುಲ್ಬರ್ಗಾ ಕಲಬುರಗಿ ದಕ್ಷಿಣ ವಲಯದ ತಾಲೂಕಿನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಮತ್ತು ಈ ಆಯೋಜನೆಗೆ ಎಲ್ಲ ಸಂಸ್ಥೆ ಅಧ್ಯಕ್ಷರು ಮತ್ತು ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಕ್ರೀಡೆ ಮನುಷ್ಯನವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಭಾಳ ಉಪಯೋಗಕಾರಿಯಾದ ಶಾಲೆಗಳಲ್ಲಿ ಶಿಸ್ತು ಸ್ವಚ್ಛತೆ ಮತ್ತು ದೈಹಿಕ ಸಮಕ್ಷಮತೆ ಇದ್ರೇ ಆ ಮಕ್ಕಳು ಬುದ್ಧಿಮತ್ತೆ ಹೆಚ್ಚಾಗ್ತದೆ ಮತ್ತು ಅವರು ಸದೃಢವಾಗಿರ್ತಾರೆ. ಆರೋಗ್ಯ ಚೆನ್ನಾಗಿದ್ದರೆ ಮಕ್ಕಳು ಮುಂದೆ ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕಾಗ್ತದೆ. ಕ್ರೀಡೆಯಲ್ಲಿ ಇವತ್ತು ಏನು ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ ಬೇರೆ ಬೇರೆ ಶಾಲೆ ಎಲ್ಲ ಮಕ್ಕಳು ವಲಯ ಮಟ್ಟದಲ್ಲಿ ವಿಜೇತರಾಗಿ ಈಗ ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ. ಇಲ್ಲಿಯೂ ಕೂಡ ಅವರಿಗೆ ನಾನು ಯಶಸ್ಸನ್ನು ಕೋರ್ತೀನಿ. ಒಳ್ಳೆಯ ರೀತಿಯಿಂದ ತೀರ್ಪುಗಾರರಿಗೆ ಬದ್ಧರಾಗಿ ಅವರು ಕ್ರೀಡಾಕೂಟದಲ್ಲಿ ಸಮರ್ಪಣಾ ಭಾವದಿಂದ ಸೋಲು ಗೆಲುವು ಲೆಕ್ಕಿಸದೆ ಅವರು ಭಾಗವಹಿಸಿ ಇಲ್ಲಿ ಒಂದು ಉತ್ತಮ ಒಂದು ಯಶಸ್ಸನ್ನು ಅವರು ಗಳಿಸಲಿ ಮತ್ತು ಈ ಜಿಲ್ಲಾ ಮಟ್ಟಕ್ಕೆ ಅವರು ಆಯ್ಕೆಯಾಗಲಿ ಅಂತೇಳಿ ಅವ್ರಿಗೆ ಹಾರೈಸ್ತೀನಿ ನಾನು. ಯೊಂದಿಗೆ ಈ ಕ್ರೀಡಾ ಜ್ಯೋತಿಯನ್ನು ನಾವು ಬರಮಾಡಿಕೊಳ್ಳೋಣ. ಸಂತೋಷ್ ಕುಮಾರ್, ವಿಜಯ್ ಕುಮಾರ್ ಪಾಟೀಲ್, ರಫಿ ಅಹಮದ್, ವಾಸುದೇವ ಹಾಗೂ ಇತರೆ ದೈಹಿಕ ಶಿಕ್ಷಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು.